ಧನ್ಯ ಆಗ್ಬೋದು, ರಂಗಾಯಣ ರಘು ಸಾರ್ ಆಗ್ಬೋದು, ಮತ್ತೆ ರವಿಶಂಕರ್ ಒಂಥರ ದೊಡ್ಡ ಹ್ಯೂಜ್ ಸ್ಟಾಕ್ ಅಷ್ಟೇ ಇದೆ. ಸೊ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದೀವಿ. ವೆರಿ ಗುಡ್. ನನ್ ಆಕ್ಚುಲಿ ಅವ್ರ ಜೊತೆ ಐ ಥಿಂಕ್ ಪ್ರತಿಯೊಬ್ಬರು ಜೊತೆ ನಾನು ಒಂದು ಸಿನಿಮಾ ಮಾಡಿದ್ದೀನಿ, ರಂಗಾಯಣ ರಘು ಸರ್ ಆಗಿರಲಿ ಅಥವಾ ನಾಗಭೂಷಣ್ ಅವ್ರ ಜೊತೆ ಫಸ್ಟ್ ಟೈಮ್, ಧನ್ಯ ಅವ್ರ ಜೊತೆ ಫಸ್ಟ್ ಟೈಮ್, ಅವ್ರು ಇವರಿಬ್ರು ಬಿಟ್ಟು ಎಲ್ಲರ ಜೊತೆ ನಾನು ಆಲ್ರೆಡಿ ಕೆಲಸ ಮಾಡಿದ್ದೀನಿ ಮುಂಚೆ. ಸೊ ಅದು ಒಂಥರ ಕಂಫರ್ಟ್ ನನಗೆ, ಅಂದರೆ ಓ ಇವಾಗ ಫಸ್ಟ್ ಟೈಮ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ, ಅವ್ರು ಹಿಂಗೆ ರಿಯಾಕ್ಟ್ ಆಗುತ್ತೆ ಹೆಂಗಿರುತ್ತೆ ಅಂತ ಆ ಭಯ ಇರಲಿಲ್ಲ. ಬಟ್ ಇಟ್ ವಾಸ್ ಫೆನಾಮಿನಲ್. ಅಂದರೆ ಸೆಟ್ ತುಂಬ ಎನರ್ಜೆಟಿಕ್ ಆಗಿತ್ತು, ತುಂಬ ಒಂಥರ ವೈಬ್ ಇತ್ತು. ಐ ಆಲ್ವೇಸ್ ಟೆಲ್ ಸಂಬಡಿ, ಈಗ ಒಂದು ಸಿನಿಮಾ ಮಾಡಿದಾಗ ಆ ಒಂಥರ ಎನರ್ಜಿ ಇರುತ್ತೆ ಸೆಟ್ಟಲ್ಲಿ, ಪಾಸಿಟಿವ್ ಎನರ್ಜಿ. ಆ್ಯಂಡ್ ಯಾವತ್ತೂ ನಾನು ಆ ಪಾಸಿಟಿವ್ ಎನರ್ಜಿ ಚೆನ್ನಾಗಿದ್ದರೆ ಆ ಸಿನಿಮಾ ಹಿಟ್ ಆಗಿದೆ ನನಗೆ. ವೆನ್ ಎವರ್ ಐ ಫೆಲ್ಟ್ ದೆರ್ ವಾಸ್ ಸಮಥಿಂಗ್ ನೆಗೆಟಿವ್, ನಾನು ಅದು ಫಿಲ್ಮ್ ಇಟ್ ಫಾರ್ ಸಮ್ ರೀಸನ್ ವರ್ಕೌಟ್ ಆಗಿಲ್ಲ. ಸೊ ಐ ಥಿಂಕ್ ಈ ಸೆಟ್ಟಲ್ಲಿ ಆ ಥರ ಇತ್ತು, ತುಂಬ ಪಾಸಿಟಿವ್ ಆಗಿತ್ತು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ನಿರ್ದೇಶಕರು ಅವರೇ ಒಂಥರ ಕಾಮಿಂಗ್ ಡೈರೆಕ್ಟರ್ ಆಫ್ ದ ಶಿಪ್ ಅಂತ ಹೇಳ್ತಾರಲ್ಲ, ಐ ಮೀನ್ ಕ್ಯಾಪ್ಟನ್ ಆಫ್ ದ ಶಿಪ್. ಸೊ ಅವ್ರು ತುಂಬ ಲೈಕ್ ಕಾಮ್ ಆಗಿದ್ದರು. ಸೊ ಅದರಿಂದ ನಮಗೂ ಇಟ್ ವಾಸ್ ವೆರಿ ಈಸಿ ಟು ಬಿ ವೆರಿ ಫ್ರೀ ಅಂತ ಸೆಟ್ಟಲ್ಲಿ. ಆ್ಯಂಡ್ ಕಾಮಿಡಿ ಸಿನಿಮಾ ಮಾಡಿದಾಗ ಯು ಕಾಂಟ್ ಪ್ಲ್ಯಾನ್ ಎವ್ರಿಥಿಂಗ್. ಅಂದರೆ ಆ ಕಾಮಿಡಿ ಒಂಥರ ಫ್ಲೋ ಅಲ್ಲಿ ಬರಬೇಕು. ನಾವೀಗ ಕಾಮಿಡಿ ಮಾಡಿ ಇದು ಸ್ಕ್ರಿಪ್ಟ್ ಅಂತ ಹೇಳಿದರೆ ಇಟ್ಸ್ ಬಿಕಮ್ ವೆರಿ ಒಂಥರ ಯಾರು ನಗೆಯಲ್ಲ, ವಿ ಆಲ್ಸೋ ವಾಂಟ್ ಫೀಲ್ ಹ್ಯಾಪಿ. ಸೊ ತುಂಬ ಇಂಪ್ರೊವೈಸೇಷನ್ ಇರ್ತಾ ಇತ್ತು ಸೆಟ್ಟಲ್ಲಿ. ಅಂದರೆ ಎಲ್ಲರೂ ದೇವ ವೆರಿ ಲೈಕ್ ಓಕೆ ಇದು ಮಾಡೋಣ ಅದು ಮಾಡೋಣ, ಡೈಲಾಗ್ ನಮಗೆ ಗೊತ್ತಿತ್ತು ಪೇಪರಲ್ಲಿತ್ತು, ಬಟ್ ವೀಸ್ ಟು ಇಂಪ್ರೊವೈಸ್ ಅಲಾಟ್. ಅದು ನಂಗೆ ತುಂಬ ಇಷ್ಟ ಆಯಿತು ಈ ಸಿನಿಮಾದಲ್ಲಿ. ಓಕೆ, ನಿಮ್ಮ ಸಿನಿಮಾ ಟ್ರೈಲರ್ ರಿಲೀಸ್ ಆದಾಗ ಸಖತ್ ಇಂಪ್ರೆಸಿವ್ ಆಗಿದೆ. ನಿಮಗೆ ಫೀಡ್ಬ್ಯಾಕ್ ಅಂತ ನಿಮ್ಮ ಮನೆಯವರಾಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಯಾರು ಬೆಸ್ಟ್ ಕ್ರಿಟಿಸೈಸ್ ಮಾಡಿ? ಸಿ, ಕ್ರಿಟಿಸಿಸಮ್ ಆ್ಯಂಡ್ ಪಾಸಿಟಿವ್ ಎಲ್ಲ ಇರುತ್ತೆ ಸಿನಿಮಾದಲ್ಲಿ. ದಟ್ ಈಸ್ ದ ಗುಡ್ ಥಿಂಗ್ ಅಬೌಟ್ ಸಿನಿಮಾ ಅಲ್ಲ. ಇಟ್ಸ್ ಯಾವತ್ತೂ ಈಗ ಎಷ್ಟೊಂದು ದೊಡ್ಡ ದೊಡ್ಡ ಹಿಟ್ ಫಿಲ್ಮ್ಸ್ ಇದೆ, ಕೆಲವು ಜನರು ಅದನ್ನು ಕ್ರಿಟಿಸೈಸ್ ಮಾಡ್ತಾರೆ. ದೇರ್ ಆರ್ ಸ್ಮಾಲ್ ಫಿಲ್ಮ್ಸ್ ವಿಚ್ ಹ್ಯಾವ್ ನಾಟ್ ಡನ್ ವೆಲ್, ಬಟ್ ಆದರೂ ಕೂಡ ಸಿನಿಮಾ ಚೆನ್ನಾಗಿರುತ್ತೆ. ಸೊ ಐ ಥಿಂಕ್ ಟ್ರೇಲರ್ ನೀವು ಹೇಳಿದಂಗೆ ಜನರಿಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅಂದರೆ ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಐ ಥಿಂಕ್ ಆ್ಯಸ್ ಅ ಪರ್ಸ್ನಲ್ ಆಡಿಯನ್ಸ್ ಪರ್ಸನ್, ನಾನು ಒಂದು ಆಡಿಯನ್ಸ್ ಅದು ಹೋದಾಗ ನಾನು ಯಾವತ್ತೂ ಟ್ರೇಲರ್ಗೆ ನಂಬಲ್ಲ. ಬಿಕಾಸ್ ಯಾಕಂದರೆ ಕೆಲವು ಸಿನಿಮಾದಲ್ಲಿ ಟ್ರೇಲರ್ ತುಂಬ ಚೆನ್ನಾಗಿರುತ್ತೆ, ಬಟ್ ಸಿನಿಮಾ ನೋಡಿದಾಗ ಆ ಥರ ಇಲ್ಲ, ಆ್ಯಂಡ್ ವೈಸ್ ವರ್ಸಾ. ಸೊ ಐ ಥಿಂಕ್ ಬಟ್ ಆ ಫಿಲ್ಮ್ ಇಸ್ ಆಲ್ಸೋ ವೆರಿ ಸ್ಟ್ರಾಂಗ್. ಅಂದರೆ ನಮ್ಮ ಸಿನಿಮಾ ಪೌಡರಲ್ಲಿ ಐ ಥಿಂಕ್ ಟ್ರೇಲರ್, ಜಸ್ಟ್ ನಾಟ್ ದ ಟ್ರೇಲರ್, ಸಿನಿಮಾನು ತುಂಬ ಚೆನ್ನಾಗಿದೆ. ಸೊ ಪ್ಲೀಸ್ ನೋಡಿ, ಇದೇ 23rd August ನಮ್ಮ ಸಿನಿಮಾ ಪೌಡರ್ ಬಿಡುಗಡೆ ಆಗ್ತಾ ಇದೆ. ತಲೆ ಬಾಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ, ಥಿಯೇಟರ್ಗೆ ಬನ್ನಿ, ಪಾಪ್ಕಾರ್ನ್ ತಿಂದು ಎಂಜಾಯ್ ಮಾಡಿ ಮನೆಗೆ ಹೋಗೋಕ್ಕೆ. ಈ ಥರ ಆ ಥರ ಇದು ಆ ಥರ ಒಂದು ಸಿನಿಮಾ ಅಂತ ಹೇಳ್ಬೋದು. ಶರ್ಮಿಳಾ ಅಂದಿದ ತಕ್ಷಣ ನಮಗೆ ಯಾವಾಗಲೂ ಗ್ಲಾಮರಸ್ ಮತ್ತೆ ಬಬ್ಲಿ ಕರಿ ಕ್ಯಾರೆಕ್ಟರ್ಗಳಲ್ಲೇ ಹೆಚ್ಚಾಗಿ ನಾವು ನೋಡ್ತೀವಿ. ಇಲ್ಲ, ಇವಾಗ ತುಂಬಾ ವರ್ಷ ಆಗಿದೆ, ಈಗ ಬಬ್ಲಿ ಕರೆಯಕ್ಕಾಗಲ್ಲ. ಪ್ರತಿಯೊಂದು ಹೀರೋನು ಬಬ್ಲಿ ಸ್ವೀಟ್. ಈ ಸಿನಿಮಾ ನೋಡಿದಾಗ ಬಬ್ಲಿ ಗಿಬ್ಲಿ ಎಲ್ಲ ಏನಿಲ್ಲ, ಎಲ್ಲ ಪಂಚಸ್ ಎಲ್ಲ ಇದೆ. ನಿಮಗೆ ನಟಿ ಅಂತ ನಟಿ ಅಂದಿದ ತಕ್ಷಣ ನಾನು ಈ ತರ ಕ್ಯಾರೆಕ್ಟರ್ ಮಾಡ್ಬೇಕಪ್ಪ, ಈ ತರ ಒಂದು ಪಾತ್ರ ಮಾಡ್ಬೇಕಂತ ಪ್ರತಿಯೊಬ್ಬರಿಗೂ ಒಂದೊಂದು ಅವ್ರದೇ ಅದೊಂದು ಡ್ರೀಮ್ ರೋಲ್. 100% ಶರ್ಮಿಳಾ ಅವ್ರಿಗೆ ಆ ತರದ ಪಾತ್ರಗಳು ಇನ್ಸ್ಪೈರ್ ಮಾಡಿರೋ ಪಾತ್ರಗಳು ಯಾವ್ದಾನ ಇದೆಯಾ ಮಾಡ್ಬೇಕು ಅಂತ ಅನ್ಸುತ್ತೆ? ನನಗೆ ಆ್ಯಕ್ಚುಲಿ ತುಂಬ ಸಿನಿಮಾ ಇದೆ. ಅಂದರೆ ಒಬ್ಬರು ಆ್ಯಕ್ಟರ್ಗೆ ಯಾವತ್ತೂ ಒಂದೇ ಥರ ರೋಲ್ ಬೇಕು ಅಂತ ಯಾವತ್ತೂ ಅವ್ರು ದೇಲ್ ನೆವರ್ ಥಿಂಕ್. ಅಂದರೆ ಬೇರೆ ಬೇರೆ ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕು, ನಾ ಏನೋ ಬೇರೆ ಥರ ಹೊಸತನ ಇರಬೇಕು ಒಂದು ಒಂದು ಕ್ಯಾರೆಕ್ಟರ್ಗೆ. ಸೊ ಸಮಥಿಂಗ್ ನ್ಯೂ, ಸಮಥಿಂಗ್ ಯಾರು ಸಮಥಿಂಗ್ ನೋಬಡಿ ಈಸ್ ಎವರ್ ಡನ್, ಆ ಥರ ಒಂದು ಪಾತ್ರ ಬಂದಿದ್ದರೆ ನಾನು ಡೆಫಿನೆಟ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಹೇಳಿದಂಗೆ ಐ ಥಿಂಕ್ ನಾನು ತುಂಬಾ ಕಮರ್ಷಿಯಲ್ ಫಿಲ್ಮ್ಸ್ ಮಾಡಿದ್ದೀನಿ ನನ್ನ ಕರಿಯರ್ ಸ್ಟಾರ್ಟ್ ಆದಾಗ. ಆ್ಯಂಡ್ ಐ ಹವ್ ಡನ್ ಲಾಟ್ ಆಫ್ ದೋಸ್ ಆ್ಯಕ್ಟ್, ಅದು 2-3 ಸಾಂಗ್ಸ್ ಇರುತ್ತೆ ಮತ್ತು 2-3 ಸೀನ್ಸ್ ಇರುತ್ತೆ ಹೀರೋಯಿನ್ಗೆ, ಅದೆಲ್ಲ ಮಾಡಿದ್ದೀನಿ. ಸೊ ಇವಾಗ ಇಟ್ ಹ್ಯಾಸ್ ಟು ಬಿ ಸಮಥಿಂಗ್ ವೆರಿ ಚಾಲೆಂಜಿಂಗ್ ನನಗೆ. ಈ ಸಿನಿಮಾ ಪೌಡರ್ ಒಪ್ಕೊಳ್ಳೋದಕ್ಕೆ ನಿಮ್ಮ ಕಥೆಯಲ್ಲಿ ತುಂಬ ದಮ್ಮು ಅಂದರೆ ತುಂಬ ಆದ್ಯತೆ ಇದೆ ಅಂತಾನ, ಅಥವಾ ಪ್ರೊಡಕ್ಷನ್ ಹೌಸ್ ನೋಡಿ ಅಂತಾನ, ಅಥವಾ ನಿರ್ದೇಶಕ ನೋಡಿ ಅಂತ? ಈ ಸಿನಿಮಾದಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಇವಾಗ ಒಂದು ಡಿಶ್ ಮಾಡಬೇಕಂದ್ರೆ ನಾವು ಕಿಚನಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರಬೇಕಲ್ಲ. ಈ ಸಿನಿಮಾದಲ್ಲಿ ನಮ್ಮ ಪ್ರೊಡಕ್ಷನ್ ಆಗಿರಲಿ, ನಮ್ಮ KRG ಇದು ಮೊದಲನೇ ಬಾರಿ ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು. ಸೊ ಆಲ್ವೇಸ್ ಮ್ಯಾನಿಫೆಸ್ಟೆಡ್ ನಾನು ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕಂತ ಇದು ಬಂತು. ಸೊ ಡೆಫಿನೆಟ್ಲಿ ಪ್ರೊಡಕ್ಷನ್ ಹೌಸ್. ಗುಲ್ಟು ಸಿನಿಮಾ ನಾನು ನೋಡಿದ್ದೆ, ಓ ಮೈ ಗಾಡ್, ನನಗೆ ತುಂಬ ಇಷ್ಟ ಆಯಿತು. ಸೊ ಐ ಸೆಡ್ ಯಾವತ್ತೋ ಒಂದು ದಿವಸ ಇವ್ರ ಜೊತೆ ನಾನು ಕೆಲಸ ಮಾಡಬೇಕಂತ ಈ ಸಿನಿಮಾದಲ್ಲಿದೆ. ಆ್ಯಂಡ್ ಅಫ್ಕೋರ್ಸ್ ಒಂದು ಫಿಲ್ಮಲ್ಲಿ ನಾನು ಫೈಟ್ ಸೀಕ್ವೆನ್ಸಸ್ ತುಂಬ ಮಾಡಬೇಕು, ಐ ವಾಂಟ್ ಟು ಬಿ ಅ ಕೈಂಡ್ ಆಫ್ ಅ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ನಾನು ಯೋಚನೆ ಮಾಡಿದ್ದೆ. ಈ ಸಿನಿಮಾದಲ್ಲಿದೆ ನನ್ನ ಪಾತ್ರ. ಆ್ಯಂಡ್ ಅಫ್ಕೋರ್ಸ್ ವರ್ಕಿಂಗ್ ವಿತ್ ಆಲ್ ಆಫ್ ದೆಮ್, ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಂದರೆ ನನಗೆ ಈ ಸಿನಿಮಾದಲ್ಲಿ ಬರೀ ಒಂದು ಡಿಸಿಷನ್ ಅಲ್ಲ, ಎಲ್ಲ ತುಂಬ ಕಾರಣಗಳಿದೆ ವೈ ಐ ಎಕ್ಸೆಪ್ಟೆಡ್ ಟು ಡೂ ದಿಸ್ ಫಿಲ್ಮ್.